ಹಾಂ ನಮಸ್ಕಾರ ರೀ. ಹಾಂ ನಮಸ್ಕಾರ. ಜೋರಿಗೆ ಹೇಳ, ಹೇ ಜೋರಿಗೆ ಹೇಳ, ಕೇಸವಲ್ ನನಗೂ. ಹ್ಞೂ ಹ್ಞೂ ನಮಸ್ಕಾರ. ಸ್ವೀಟ್ ತಿನ್ನಕತ್ತ ನಮ್ಮ ಚಿನ್ನ. ಏನು ಸ್ವೀಟ್ ಚಿನ್ನೋದು? ಪೇಡೆ ತಿಂದಿರೇನು? ಹಾಂ ಏನು ಮಾಡೋಣ ಇವತ್ತು? ಇಲ್ಲಪ್ಪ ನನಗೆ ಗೊತ್ತಿದ್ದಿಲ್ಲ ನೋಡೋದು ಪೇಡೆ ಅಂತ. ಹಾಯ್ ಹೇಳ್ಬಿಡು ಒಂದ್ಸಲ. ಹಂಗ ಹೌದನ? ಹಾಯ್, ನಾ ಪೇಡೆ ತೋರ್ಸಿನಿ ಪೇಡೆ ಹಾಯ್ ಅಂತ ಹೇಳಿ. ನನ್ನ ಪೇಡೆ ನೋಡ್ರಿ ನೋಡ್ರಿ. ಹಾಂ ಈಗೇನ್ ಮಾಡೋಣ ಚಿನ್ನ? ಚಟ್ನಿ ಮಾಡೋಣ ಇವತ್ತು. ಯಾವ ಚಟ್ನಿ ಇದು? ಮೆಣಸಿನ್ಕಾಯಿ ಪಲ್ಲೆ. ಹಾಂ ಮೆಣಸಿನ್ಕಾಯಿ ಟೊಮೆಟೊ. ಮೆಣಸಿನ್ಕಾಯಿ ಟೊಮೆಟೊ. ಹಾಂ ಹಾಂ ಕಲ್ಲಾಗಿ ಮಾಡೋಣ. ಹಾಂ ಕಲ್ಲಾಗಿ ಚಜ್ಜಿ ಮಾಡೋಣ ಅಂತ ಇವತ್ತು. ಹಾಂ ಏನು ಬೇಕಪ್ಪ ಈ ಟೊಮೆಟೊ ಚಟ್ನಿಗೆ? ಹಸಿಮೆಣಸಿನ್ಕಾಯಿ ಟೊಮೆಟೊ ಚಟ್ನಿಗೆ? ಹಾಂ ಹ್ಞೂ ಉಪ್ಪು ಏನವು? ಕೊತ್ತಂಬರಿ ಹೂವ ಕೊತ್ತಂಬರಿ. ಹ್ಮ್ ಹೌದು, ಕಾಳನು ಅದಾವ ಮತ್ತೆ ಹೂವನು ಅದಾವ. ಹೌದಿಲ್ಲ ಜವಾರಿ ಬೆಳಿತ ಹೂವ. ಹೌದು ಹೊಲದಾಗಿನ ಜವಾರಿ ಕೊತ್ತಂಬರಿ ಅದು. ಇದು ಶಬಾಷ್ಕಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಉಪ್ಪು ಟೊಮೆಟೊ ಕಾಯಿ ಉಪ್ಪು ಉಪ್ಪು ಎಲ್ಲ ಸೇರಿಸಿ ಹಾ ಬೆಲ್ಲ ಹಾಕಿ ಹಸಿಮೆಣಸಿನ್ಕಾಯಿ ಗ್ರೀನ್ ಗ್ರೀನ್ ಹಾ ಇವೆಲ್ಲಾನು ತಗೊಂಡು ನಾವು ಚಟ್ನಿ ಮಾಡ್ತೀವಿ ಇವತ್ತು. ಚಟ್ನಿ ಮಾಡ್ತೀವಿ. ಹಾ ಈಗ ಮೊದ್ಲು ಏನ್ ಮಾಡೋಣ ಅಂತಂದ್ರೆ ಚಟ್ನಿ. ಹೌದಿಲ್ಲ ಇವತ್ತ ಹಸಿಮೆಣಸಿನ್ಕಾಯಿ ಟೊಮೆಟೊ ಚಟ್ನಿ ಮಾಡೋಣ. ಇವತ್ತು ಹಂಗ ಮಾಡೋಣ. ಎಲ್ಲಾರು ನೋಡ್ರಿ ಚಿನ್ನು ಟೊಮೆಟೊ ಚಟ್ನಿ ಮಾಡ್ತಾನ. ನೋಡ್ರಿ ಮೊದ್ಲು ಏನ್ ಮಾಡ್ಬೇಕು ಅಂತಂದ್ರ ಮೆಣಸಿನ್ಕಾಯಿ ಹುರ್ಕೋಬೇಕು. ಹುರ್ಕೋಬೇಕಂತಂದ್ರ ನಾವು ಒಲೆ ಹಚ್ಚಬೇಕು. ಏನು ಹೌದನ? ಹಾ ಒಲೆ ಹಚ್ಕೋಬೇಕು. ಒಲೆ ಹಚ್ಕೊಂಡು ಟೊಮೆಟೊ ಕಾಯಿ ಹುರ್ಕೋಬೇಕು. ಮೊದ್ಲ ಒಂದ್ ಸ್ವಲ್ಪ ಶೇಂಗಾ ಹುರ್ಕೊಂಡ್ಬಿಡೋಣ. ಹ್ಞೂ ಹಾಕಿ ಚಿನ್ನ ಹಾಕ್ತಾನ. ಹ್ಞೂ 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 ಸ್ವಲ್ಪ ಎರಡು ಟೊಮೆಟೊ ಕಾಯಿ ತೊಗೊಂಡಿವಿ, ಒಂದು ಏಳೆಂಟು ಮೆಣಸಿನ್ಕಾಯಿ ತೊಗೊಂಡಿವಿ. ಅಷ್ಟಕ್ಕೆ ಇಷ್ಟು ಶೇಂಗಾ ಸಾಕು. ಬೇಡ ಈಗ ಬೇಡ ತಡಿ, ಶೇಂಗಾ ತೆಗೆದಿನ ಹಾಕೋಣ ಅಂತ. ಸ್ನಾನ ಮಾಡಿದ ಎಷ್ಟಿನ ನೀನು? ಇವತ್ತೇನು ನೆಗಡಿ ಬಂದಿದ್ಯಾ ನಿನಗೆ? ಸುಸ್ತಾಗಿಯಾ? ಆದರೂ ರೆಡಿ ಆಗಿ. ಹೌದಿಲ್ಲ ನೋಡ್ರಿ ಶೇಂಗಾ ಹುರ್ಕೊಂಬಿಡೋನು ಪಟ ಪಟ. ಹೌದು ಊರ ಸಿಪ್ಪಿ ಸುಲಿತಾವ. ಹೌದಿಲ್ಲ ಸುಲಿಯಕತ್ತಾವಲ್ಲ. ಹೌದು ನೋಡ್ರಿ ನೀ ತಿನ್ನ ಅದನ್ನ ತಿಂದ್ಬಿಡು, ನೀರು ಕೊಡ್ತೀನಿ ಕುಡಿಯಕಂತ. ಚಾಕ್ಲೇಟ್ ಪೇಡೆ ಅದು. ಹೌದು ಮನ್ಯಾಗ ಇದ್ರೂ ಏನೈತೆ ಅಂದ್ರೆ ಅವ ಅಂಗಡಿಗೆ ಹೋಗಿ ತಗೊಂಬಂದಾನ ಈಗ. ಹೌದನೇ? ಹೌದಾ? ನಂಗೆ ಗೊತ್ತಿಲ್ಲ ನೋಡಪ್ಪ. ಹ್ಞೂ ಅಪ್ಪ ಹೌದಲ್ಲ ಸಾಕಿಷ್ಟು ತೆಗೆದ್ಬಿಡೋಣ. ಚಟ ಚಟ ಅನ್ನಕತ್ತಾವ ಶೇಂಗಾದ ಕಾಳು. ಈಗೇನು ಮಾಡೋಣ ಅಂದ್ರೆ ಮೆಣಸಿನ್ಕಾಯಿ ಟೊಮೆಟೊ ಎರಡು ಹಾಕೊಂಡ್ಬಿಡು. ಹುರಿ ಜೋರ ಇಟ್ಟು ಹುರ್ಕೋಬೇಕು. ಇಲ್ಲಿಲ್ಲ ಅಂದ್ರೆ ಲಗು ಹುರಿದಲ್ಲಿ ಟೊಮೆಟೊ ಕಾಯವು. ನೀನು ದೂರತ್ತ ಸರಿದಿಯಲ್ಲ ನೋಡು, ಚಿನ್ನ ದೂರತ್ತ ಸರಿದಾನೆ. ಯಾಕಂತಂದ್ರೆ
ಅವಂಗ ಏನೈತೆ ಅಂದ್ರೆ ಯಾವುದು ಸಿಡಿ ಬರ್ದಲ್ಲ ಅದಕ್ಕೆ ದೂರ ಸರ್ಕೊಂತಾನ ಚೆನ್ನಿ. ಇಲ್ಲ ಇಲ್ಲ ಸಿಡಲ್ ದೂರದಿಯಲ್ಲ, ಇಷ್ಟು ದೂರದಿ ನೋಡಿವ ಏನೋ ಸರಿ ಅಲ್ಲ. ಸ್ವಲ್ಪ ಎಣ್ಣೆ ಹಾಕೋಣ. ಇಲ್ಲ ಖಾರ ಇಲ್ಲದ ಮೆಣಸಿನ್ಕಾಯಿ ತೊಗೊಂಡಿವಿ, ದಪ್ಪ ಮೆಣಸಿನ್ಕಾಯಿ. ಭಾಳ ಖಾರ ಆದರೆ ತಿನ್ನೋಕ್ಕಾಗಲ್ಲ ಎಲ್ಲರಿಗೆ. ಒಬ್ಬೊಬ್ರು ಖಾರ ತಿಂತಾರೆ, ಒಬ್ಬೊಬ್ರು ಖಾರ ತಿನ್ನೋದಿಲ್ಲ. ಒಬ್ರಿಗೆ ಖಾರ ಸೇರ್ತಾ ಇರುತ್ತೆ ಒಬ್ಬೊಬ್ರಿಗೆ, ಒಬ್ಬೊಬ್ರಿಗೆ ಮೀಡಿಯಂ ಖಾರ ಬೇಕಾಗುತ್ತೆ. ಹೌದು ಅಪ್ಪ ತಿಂತಾನ, ಚಿನ್ನಿಗೆ ಸ್ವಲ್ಪ ಖಾರ ಬೇಕು ಹೌದಿಲ್ಪ. ಅದಕ್ಕೆ ನೋಡ್ರಿ ಈಗ ಮೆಣಸಿನ್ಕಾಯಿ ಕಣ್ಣು ಬಿಳಾಕತ್ತಾವಲ್ಲ ಕಪ್ಪು ಕಪ್ಪು, ಹಿಂಗೆ ಒಂದೇ ಕಡೆ ಬಿಟ್ಟರೆ ಒಂದೇ ಕಡೆ ಕಪ್ಪಕ್ಕ, ಹಿಂಗೆ ಕೈ ಆಟಗೊಂತ ಇರಬೇಕು. ಮೆತ್ತಗೆ ಹಾಕಾವು ಟೊಮೆಟೋನು ಅದ್ರ ಜೊತೆನ ಮೆತ್ತಗೆ ಹಾಕಾವು. ಹಿಂಗೆ ಚಟ್ನಿ ಮಾಡ್ಕೊಂಡು ತಿನ್ನೋದ್ರಿಂದ ಚಿನ್ನು ನೆಗಳು ಬಂದು ಬಿಟ್ಟೈತಿ ಇವತ್ತು. ಚೀನು ಚೀನು ಬರಾಕತ್ತಾವ ಅವನಿಗೆ. ಅದಕ್ಕೆ ಇವತ್ತು ತಲೆ ಸ್ನಾನ ಮಾಡಿಲ್ಲವ ಹೌದಿಲ್ಲ ಪಚ್ಚಿನು. ಈಗ ಎಲ್ಲಾರು ಹಿಂಗ ಇಷ್ಟ ಪಡಾಕತ್ತಾರ ಈಗ. ಎಲ್ಲಾರು ಅದ ತಿನ್ನೋದು ಇಷ್ಟ ಪಡಾಕತ್ತಾರ. ನಾವೆಲ್ಲ ಮೊದ್ಲು ಮಾಡ್ಬಿಟ್ಟಿವಿ. ಈಗೇನು ಹಾಕೋಣ ಅಂದ್ರೆ ಆಲ್ಮೋಸ್ಟ್ ಆಲ್ ಆಗಕ್ಕ ಒಂದು ಚಟ್ನಿ, ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ರುಬ್ಬರು ಚೆನ್ನಾಗಿ ಭಾರಿ ಸೂಪರ್ ಆಗ್ತ ಚಟ್ನಿ. ಬದ್ನಿಕಾಯಿ ಗತ್ತೆ ಮಾಡಿದ್ವಲ್ಲ ಅದಾಗತ್ತೆ ಇದು ಚಟ್ನಿ, ಅದು ಬದ್ನಿಕಾಯಿ ಚಟ್ನಿ, ಇದು ಟೊಮೆಟೊ ಚಟ್ನಿ, ಸೂಪರ್ ಚಟ್ನಿ. ಏನು ಹಾಕೋನು? ಕೊತ್ತಂಬರಿ ಹಾಕೋನು. ಹ್ಞೂ ತಡಿ ಸುಮ್ಮನೆ ಅಜ್ಜದು ಮಗ 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 ಮಾಡ್ತೈತಿ ಈಗ ಜವಾರಿ ಚಟ್ನಿ ಕೊತ್ತಂಬರಿ. ಹಾಂ ನೋಡಲೆ ಈ ವಾಸನೆ ಬಂತು ಅಂತೀರಿ ಬಂತೀರಿ ನೋಡ್ರಿ. ಒಂದೊಂದು ಸಲಕ್ಕೆ ಒಂದೊಂದು ವಾಸನೆ ಬರ್ತಾವೆ. ಹಾಂ ಇರ್ತಿ ಬಂತಿಲ್ಲ. ಹಾಂ ಈಗೇನು ಹಾಕೋನು ಬೆಳ್ಳುಳ್ಳಿ. ಹಾಂ ಪ್ರತಿದಿನ ನಾವು ಬೆಳ್ಳುಳ್ಳಿ ಬಳಸೋದ್ರಿಂದ ಹೃದಯಕ್ಕೆ ಆಗುವಂಥ ತೊಂದರೆಗಳು ಕಡಿಮೆ ಆಕ್ತಾವ. ನೆಗಡಿ ಪಿತ್ತು ಅಂತವ ಏನಾರ ಶೀತದ ಪ್ರಕೃತಿ ಇತ್ತಂದ್ರೆ ದಿನಾ ಬೆಳ್ಳುಳ್ಳಿ ಬಳಸೋದ್ರಿಂದ ನಾವಂತೂ ಅಡುಗೆಯಾಗಿ ದಿನ ಬಳಸ್ತೀವಿ. ಕಾಳಿನ ಒಗ್ಗರಣೆಗೆ, ಸಾರಿಗೆ, ಚಟ್ನಿಗೆ ಹಿಂಗೆ ದಿನಾನು ಬೆಳ್ಳುಳ್ಳಿ ನಮ್ಮ ಅಡುಗೆ ಒಳಗೆ ಬೆಳ್ಳುಳ್ಳಿ ಇದ್ದೇ ಇರ್ತೈತಿ. ಜೀರಿಗೆ ಹಾಕ್ತೀನಿ. ಹ್ಞೂ ಸ್ವಲ್ಪ ಸೈಡ್ ಮಾಡಿ ಬೆಳ್ಳುಳ್ಳಿ ಇದು ಚಟ್ನಿ ಸೈಡ್ ಮಾಡಿ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಜಜ್ಜಿ ಹಿಂಗೆ ಹರ್ಕೊಂಡ್ಬಿಟ್ವಿ ಅಂದರೆ ಘಮ 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 ಘಮ. ಲಾಸ್ಟ್ ಏನು ಮಾಡ್ಬೇಕಂದ್ರೆ ಇಲ್ಲಿ ಕುಂತು ಅರ್ಧ ಗೊತ್ತಾಗುತ್ತೆ ಅದು ಘಮ ಘಮ ಹೆಂಗೆ ಬರ್ತೈತೆ ನೋಡಿ ಸ್ಮೆಲ್. ಹೌದಿರ್ತೀನ ನೋಡ್ರಿ ನಮ್ಮ ಚಿನ್ನು ಭಾಳ ಸ್ಮೆಲ್ ನೋಡಕ್ಕೆ ಚೆನ್ನೇ ಅದ ಭಾಳ ಟೇಸ್ಟ್ ಇರಾಕ. ಬೆಲ್ಲ ಹಾಕು ಸತ್ತ ತೆಗಿತೀನಿ ಭಾಳ ಆಗ್ತದೆ ಇಷ್ಟ ಹಾಕು. ಹ್ಞೂ ಬೆಲ್ಲ ಇಷ್ಟೇ ಇರಲಿ ನೀ ತಿನ್ಬೇಕಾರ.
ಹಾಕೊಂಡು ರೊಟ್ಟಿ ಒಂದ್ಸಲ ಒಳಗೆ ಹಾಕ್ಕೊಂಡು ಕರೆಕ್ಟಾಗಿ ಮಿಕ್ಸ್ ಮಾಡ್ತೇನೆ ನಾನು. ಹಿಂಗೆ ಒಳ್ಳೊಳ್ಳೆ ಹಾಕೋದು ಏನಂದ್ರೆ ಇನ್ನು ಮಾಡಕತ್ತಾನ ಅದ್ರಾಗನ ದೊಡ್ಡ ಬಟ್ಲ ತಾಯಿ ಚಟ್ನಿ ತೆಗಿತೀನಿ ತಳ್ಕೊಂಡು ಐತ್ಲ ದೊಡ್ಡ ನೋಡ್ರಿ ಮುಗೀತು ಚಟ್ನಿ ಹೀಗೆಲ್ಲ ಕರ್ಕೊಂಡ್ಬಿಡೋಣ. ಇದನ್ನು ಎಣ್ಣೆ ಕಾಸಿ ಹಾಕ್ಕೊಂಡು ತಿನ್ಬೋದು ರೊಟ್ಟಿಯಾಗ, ಚಪಾತಿ ಒಳಗೆ ತಿನ್ಬೋದು, ಎಣ್ಣೆ ಕಾಸಿ ಹಾಕ್ಕೋಬೋದು, ಇಲ್ಲಿಲ್ಲ ಅಂದ್ರೆ ತುಪ್ಪ ಹಾಕೊಂಡು ತಿನ್ಬೋದು, ಅನ್ನದಾಗ ತುಪ್ಪ ಚಟ್ನಿ ತಿನ್ಬೋದು, ಮೊಸರನ್ನ ಹಾಕೊಂಡು ತಿನ್ಬೋದು. ಭಾರಿ ಟೇಸ್ಟಿ ಇದೆ. ನಾವು ಕೈಗೆ ಕೆಲಸ ಮಾಡೋದ್ರಿಂದ ಕೈಯ ಮಸಲ್ಸ್ ಏನೈತಂದ್ರೆ ಬಲಿಷ್ಠ ಆಗ್ತಾವ. ಇಲ್ಲ ಅಂದ್ರೆ ಮಸಲ್ಸ್ ಬಲಿಷ್ಠ ಆಗೋದಿಲ್ಲ. ಏನೇ ಎದ್ದು ರಂಗೋಲಿ ಹಾಕೋದ್ರಿಂದ ಬಗ್ತೀವಿ, ನಡ ಬ್ಯಾನ್ ಕತ್ತಿ ಏನು ಅಲ್ಲಿ ಟೈರ್ ತಗೊಳ್ಳೋರು. ಚಟ್ನಿ ರೆಡಿ, ಚಟ್ನಿ ರೆಡಿ, ಟೊಮೆಟೊ ಹಸಿಮೆಣಸಿನ್ಕಾಯಿ ಚಟ್ನಿ ರೆಡಿ ಆಗೈತಿ ನೋಡ್ರಿ. ನೋಡ್ರಿ ಇದು ಚಟ್ನಿ ರೆಡಿ ಮಾಡೀವಿ, ಮೆಣಸಿನ್ಕಾಯಿ ಟೊಮೆಟೊ ಹಾಕಿ. ಈಗ ಮೊಸರಿನ ಜೊತೆ ಆದರೆ ತಿನ್ಬೋದು, ಇಲ್ಲ ತುಪ್ಪ ಕರಗಿಸಿ ಬಿಸಿ ರೊಟ್ಟಿ ಒಳಗೆ ಹಾಕ್ಕೊಂಡ್ರೆ ತಿನ್ಬೋದು, ಇಲ್ಲ ಎಣ್ಣೆ ಕಾಸಿ ಹಾಕ್ಕೊಂಡು ತಿನ್ಬೋದು. ಕುಸುಬಿ ಎಣ್ಣೆ ಅಂತ ಸಿಗ್ತೈತಿ, ಅದು ಟೇಸ್ಟಿ ಆಗಿ ಈ ಚಟ್ನಿಗೆ ಟೇಸ್ಟಿ ಆಗಿರ್ತೈತೆ ಅದು. ಅದನ್ನು ಸುತ ನೀವು ಏನೈತಿ ಹಾಕ್ಕೊಂಡು ತಿನ್ಬೋದು. ಬಿಸಿ ರೊಟ್ಟಿ, ಬಿಸಿ ಚಪಾತಿ, ಬಿಸಿ ಅನ್ನ ಅದರೊಳಗೆ ಹಾಕ್ಕೊಂಡು ತಿನ್ಬೋದು. ಇಲ್ಲ ಮೊಸರು ಅದು. ಹ್ಞೂ ಏನೇನೈತಿಪ್ಪ ನಿನ್ನ ತಾಟ್ನ್ಯಾಗ? ಹ್ಞೂ ತೊಗರಿ ಕಾಳು ಪಲ್ಲೆ, ಹ್ಞೂ ಸಜ್ಜಿ ರೊಟ್ಟಿ, ಹ್ಞೂ ಚಟ್ನಿ, ಮೊಸರು. ಹ್ಞೂ ತಿನ್ನುವಂಥಕ್ಕೆ ಮೊಸರು ಹಚ್ಕೊಂಡು ಚಟ್ನಿ ಹಚ್ಕೊಂಡು ಮೊಸರು ಹಚ್ಕೊಂಡು ತಿನ್ನು ಒಂದ್ಸಲ, ಚಟ್ನಿ ಹಚ್ಕೊಂಡು ಮೊಸರು ಹಚ್ಕೊಂಡು. ಇನ್ನ ರೊಟ್ಟಿಗೆ ಹಚ್ಕೋ. ಇಲ್ಲ ಖಾರ ಇಲ್ಲ ಸ್ವಲ್ಪ ಹಚ್ಕೋ. ನಾನು ಆಮೇಲೆ ತಿಂತೀನ. ನೀ ತಿಂತೀವಲ್ಲ ಅಷ್ಟ ಹೇಳ ಸೂಪರ್. ಹೆಂಗೈತಿ? ಹಂಗ ಸ್ವಲ್ಪ ನಿಕ್ಕಿ ನೋಡಿಬಿಡು ತಟಕ ಒಂಚೂರು ಬಳ್ಳಿ. ಹಾಂ ಹೆಂಗೈತಿ ಚಟ್ನಿ? ಸೂಪರ್. ಹಾಂ ನೀವು ಮಾಡ್ಕೊಂಡು ತಿನ್ರಿ ಮನ್ಯಾಗ, ಹೇಳಿಬಿಡು ನೀವು ಮಾಡ್ಕೊಂಡು ತಿನ್ರಿ ಮನ್ಯಾಗ. ಹಾಂ ಸೂಪರ್. ಹಾಂ ಹಂಗೆ ಸೂಪರ್ ಮಾಡ್ಯಾನೆ, ಭಾರಿ ಮಾಡ್ಯಾನ ನೋಡಿ ತಿನ್ನು, ಹಂಗೆ ಸೂಪರ್ ಮಾಡ್ಯಾನೆ. ಹಾಂ ಟೊಮೆಟೊ ಚಟ್ನಿ ಸೂಪರ್, ನೀವು ಮಾಡಿಕೊಂಡು ತಿನ್ರಿ. ಹಾಂ ಬಾಯ್ ನೋಡ್ರಿ. ನಮ್ಮ ಚಿನ್ನು ಏನು ಮಾಡ್ತಾನಂದ್ರೆ ಟೇಸ್ಟ್ ಮಾಡಿ ಹೇಳ್ತಾನ. ಹ್ಞೂ ಹೇಳ ಚಿನ್ನು. ಹಾಂ ಹೆಂಗೈತಪ್ಪ ಟೊಮೆಟೊ ಚಟ್ನಿ? ಸೂಪರ್. ಏನೇನು ಹಾಕ್ಕೊಂಡು ಇವತ್ತ ನಾವು ಏನೇನು ಮಾಡೀವಿ ಅಡುಗೆನ? ಹ್ಞೂ ಅದು ಅರಿವಿ ತೈ ಏನಂತೈತಿ ಅದು ಹಾಡಾಡ್ತೈತೇನೆ. ಹಾಂ ಟೊಮೆಟೊ ಚಟ್ನಿ ಸೂಪರ್ ಆಪ. ಮುಂದಕ್ಕೆ ಸರ್ಸ್ಕೋ ತಾಟ್ ಇದು, ಮುಂದಕ್ಕೆ ಸರ್ಸ್ಕೋ. ಹಾಂ ಅದು ತುಪ್ಪ. ಹ್ಞೂ ತುಪ್ಪರ ಹಂಗೆ ನೆಕ್ಕಿದ್ರೆ ಗೊತ್ತಾಗುತ್ತೆ. ಒಂದು ತುತ್ತು ಇಟ್ಕೋಬೇಕು ಭಯ, ಒಂದು ತುತ್ತು ಇಟ್ಕೋಬೇಕು. ಆಗಲ್ಲ ಉಂಡೆಲ್ಲ ಹಂಗತ್ತಿ. ಕಾಳು ಪಲ್ಲೆ ಹೆಂಗೈತಿ? ಕಾಳಲ್ಲಿ ಇಟ್ಕೋ ಒಂದು ಭಯ. ಹೆಂಗೆ ಪಲ್ಲೆ ಸೂಪರ ಮುಂಜಾನೆ ಊಟ. ಹ್ಞೂ ಬಾಯ್ ಮಾಡಿಬಿಡ ಹಂಗೆ. ಹ್ಞೂ ಬಾಯ್ ಮಾಡಿಬಿಡು. ಬಾಯ್. ಹ್ಞೂ ಸೂಪರ್ ಊಟ ಮಾಡ್ತಾನ ಈಗ. ಅದೊಂದು ಉಪ್ಪಿನಕಾಯಿ ಚಪಾತಿ ಉಂಡಿನ, ಅದೊಂದು ಕಾಳು ಪಲ್ಲೆ ಉಂಡ,
ಚಟ್ನಿ ಮೊಸರು ತಿಂತಾನೆ ಈಗ ಚಿನ್ನು ನೋಡು, ಮೂರ್ ತರ ಉಂಡಾನವ ಈಗ. ಹಂಗ ಹೆಂಗಂತ ಹಂಗ ಅಂದ್ರ ಏನಾರ ಮೊಸರು ಹಚ್ಕೊ ಮೊಸರು. ಹಾಂ ಚುಪ್ಪ. ಹ್ಞೂ ಶುಗರ್ ಕೊಡಲ ಬಾಯ್ ಹೇಳಿಬಿಡು, ಶುಗರ್ ತರ್ತೀನಿ ಬಾಯ್. ನೀವು ಊಟ ಮಾಡಿರಿ, ನಾವು ಊಟ ಮಾಡ್ತೀವಿ ಬಾಯ್. ಹುಲಿ ಅವು ಹುಲಿಯೇನಾ? ಓ ಸೂಪರ್, ಹಿಂಗೆ ಚಿಹ್ನೆಗಳು ಚಲೋ ಆಗೈತೆ ಅಂತ ಅರ್ಥ. ಹೌದು ಹೌದು ಮಾಡಿನ ಇಲ್ಲ ಇಲ್ಲ. ಹಾಂ 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 ನಮ್ಗೆ ಹೌದಾ? ಹ್ಞೂ 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 ಬಾಯ್ ಹೇಳಿಬಿಡು ಹಂಗ. ಹೌದಪ್ಪ ನಾನು ಬರವಲ್ಲ ನೋಡೋದು, ಬಾಯ್ ಹೇಳಿಬಿಡು ಹಂಗಾರ. ಹಾಂ ಹಾಂ ಹಿಂಗೆ ಬಾಯ್ ಹಂಗಾರ ಮಾಡಿ ಎರಡು ಕೈಲಿ. ಹಾಂ ನಮಸ್ಕಾರ, ನಮಸ್ಕಾರಗಳು. ನಮಸ್ಕಾರ ನೋಡಿದವರು ಸಬ್ಸ್ಕ್ರೈಬ್ ಮಾಡಿರಿ ಅನ್ನ.